ಪ್ರಸ್ತುತಪಡಿಸುತ್ತಿದೆ ಏಕ್ ಕದಂ ಉನ್ನತಿ ಕೆ ಔರ್. ಇದು ಸರಕಾರದ ಸಹಯೋಗದೊಂದಿಗೆ ಭಾರತದ ನಗರೇತರ ಪ್ರದೇಶಗಳಲ್ಲಿ ತಂತ್ರಜ್ಞಾನದ ಮುಖ್ಯವಾಹಿನಿಯನ್ನು ಪರಿಚಯಿಸುವ ಮಹತ್ತರವಾದ ಹೆಜ್ಜೆಯಾಗಿದೆ. ಏಕ್ ಕದಂ ಉನ್ನತಿ ಕೆ ಔರ್ ಕಾರ್ಯಕ್ರಮದಡಿಯಲ್ಲಿ ಸಮಾಜವನ್ನು ತಳಮಟ್ಟದಿಂದಲೇ ತಂತ್ರಜ್ಞಾನದಿಂದ ಸಶಕ್ತೀಕರಿಸಿ ಪರಿವರ್ತಿಸುವ ಸಲುವಾಗಿ ನೀಲನಕ್ಷೆ ಸಿದ್ಧಪಡಿಸಲು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸರ್ಕಾರಗಳೊಂದಿಗೆ ಇಂಟೆಲ್ ಕೆಲಸ ಮಾಡುತ್ತದೆ. ದೇಶಾದ್ಯಂತ ಕೊನೆಯ ಹಂತದವರೆಗಿನ ನಾಗರಿಕ ಸೇವೆಗಳನ್ನು ಒದಗಿಸುವ ಡಿಜಿಟಲ್ ಇಂಡಿಯಾ ಉನ್ನತಿ ಕೇಂದ್ರಗಳನ್ನು ಸ್ಥಾಪಿಸುವ ಗುರಿಯನ್ನು ಇಂಟೆಲ್ ಹೊಂದಿದ್ದು, ಇವು ನಾಗರಿಕರಿಗೆ ಸಾಧನಗಳನ್ನು ಸೂಕ್ತ ಸ್ಥಳೀಯ ವಿಷಯ ಮತ್ತು ತರಬೇತಿಯನ್ನು ನೀಡುವುದರ ಮೂಲಕ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಇಕಾಮರ್ಸ್ ಅನ್ನು ಒಂದು ವೇದಿಕೆಯಾಗಿ ಬಳಸಿಕೊಂಡು ತಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಬಯಕೆ ಹೊಂದಿರುವ ಎಲ್ಲರಿಗೂ ಈ ವಿಡಿಯೋ ಮಾರ್ಗದರ್ಶಿಯಾಗಿದೆ. ಈ ಪ್ರಸ್ತುತಿಯು 4 ವಿಭಾಗಗಳನ್ನು ಒಳಗೊಂಡಿದೆ. ವ್ಯವಹಾರದಲ್ಲಿ ಕಂಪ್ಯೂಟರ್ಗಳ ಪಾತ್ರ, ಇಕಾಮರ್ಸ್ ಬಗ್ಗೆ ಪರಿಚಯ, ಇಕಾಮರ್ಸ್ನ ಪ್ರಯೋಜನಗಳು, ಇಕಾಮರ್ಸ್ ಸೈಟ್ನಲ್ಲಿ ನೋಂದಣಿ ಮಾಡುವುದು ಹೇಗೆ. ವ್ಯವಹಾರಗಳಲ್ಲಿ ಕಂಪ್ಯೂಟರ್ಗಳ ಪಾತ್ರ, ಸಣ್ಣ ಉದ್ಯಮಿಗಳು ಇಕಾಮರ್ಸ್ನಿಂದ ಹೇಗೆ ದೊಡ್ಡದಾಗಿ ವ್ಯವಹಾರಗಳನ್ನು ಮಾಡುತ್ತಿದ್ದಾರೆ. ಸುಂದರಿ ದಾಸ್ 22 ವರ್ಷ ವಯಸ್ಸಿನವರಾಗಿದ್ದು, ಈಕೆ ಕೋಲ್ಕತ್ತಾದ ಪಿಲ್ಖಾನಾದಲ್ಲಿ ಇತರ 5 ಮಂದಿ ಮಹಿಳೆಯರೊಂದಿಗೆ ಮನೆಗೆಲಸ ಮಾಡುತ್ತಿದ್ದಳು. ಆಕೆ ಚಿಕನ್ಕಾರಿ ಕಸೂತಿಯ ಒಬ್ಬ ನುರಿತ ವೃತ್ತಿಪರಳಾಗಿದ್ದರೂ ಕೂಡ ಮನೆಗೆಲಸದಿಂದ ಕೇವಲ 3,000 ರೂಪಾಯಿಗಳ ಸಂಬಳ ಪಡೆಯುತ್ತಿದ್ದಳು. ಸುಂದರಿ ಮತ್ತು ಅವಳ ಸ್ನೇಹಿತರು ಫ್ಲಿಪ್ಕಾರ್ಟ್, ಜಬಾಂಗ್, ಅಮೆಜಾನ್ ಮತ್ತು ಸ್ನ್ಯಾಪ್ಡೀಲ್ನಂಥ ಇಕಾಮರ್ಸ್ ವೆಬ್ಸೈಟ್ ಬಗ್ಗೆ ತಿಳಿದುಕೊಂಡರು. ಅವರು ನೋಂದಣಿ ಮಾಡಲು ನಿರ್ಧರಿಸಿದರು ಮತ್ತು ಚಿಕನ್ಕಾರಿ ಕಸೂತಿಯ ಬೆಡ್ಶೀಟ್, ಕರವಸ್ತ್ರ ಮತ್ತು ಟೇಬಲ್ ಕವರ್ಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡಲು ಪ್ರಾರಂಭಿಸಿದರು. 2 ವರ್ಷಗಳ ಕಾಲ ತಮ್ಮ ಸರಕುಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡಿದ ನಂತರ ಈಗ ತಂಡದ ಪ್ರತಿ ಸದಸ್ಯರು ಪ್ರತಿ ತಿಂಗಳಿಗೆ 25,000 ರೂಪಾಯಿಗಳನ್ನು ಪಡೆಯಲು ಸಾಧ್ಯವಾಗುತ್ತಿದೆ. ಇಂದು ಸುಂದರಿ ಮತ್ತು ಆಕೆಯ ಸ್ನೇಹಿತೆಯರು ತಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ಕಾರಣ, ಅವರು ಕಂಪ್ಯೂಟರ್ ಕಲಿತು ಇಕಾಮರ್ಸ್ನ ಪ್ರಯೋಜನವನ್ನು ಪಡೆದುಕೊಂಡರು. ನೀವು ಸಹ ನಿಮ್ಮ ಸ್ವಂತ ಬ್ರ್ಯಾಂಡ್ ಅನ್ನು ಮಾಡುವ ಕನಸು ಕಂಡಿರುವಿರೆ. ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ಅದನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬಯಸುವಿರಾ? ನೀವು ಮನೆಯಲ್ಲಿ ನಿಮ್ಮ ಸ್ವಂತ ಕಂಪ್ಯೂಟರ್ ಹೊಂದುವ ಮೂಲಕ ನಿಮ್ಮ ವ್ಯವಹಾರದ ಕನಸನ್ನು ನನಸಾಗಿಸಬಹುದು. ಹೊಸ ವ್ಯಾಪಾರ ಪ್ರಾರಂಭಿಸಲು ಮತ್ತು ಅಸ್ತಿತ್ವದಲ್ಲಿರುವ ವ್ಯಾಪಾರವನ್ನು ಬೆಳೆಸಲು ಕಂಪ್ಯೂಟರ್ ಅನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದು. ಇದನ್ನು ಸಾಧಿಸುವುದು ಹೇಗೆ ಎಂಬುದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಇಕಾಮರ್ಸ್ ಬಗ್ಗೆ ಪರಿಚಯ. ಇಕಾಮರ್ಸ್ ಎಂದರೇನು? ಇಕಾಮರ್ಸ್ ಎಂದರೆ ಉತ್ಪನ್ನಗಳನ್ನು ಆನ್ಲೈನ್ ಮೂಲಕ ಖರೀದಿ ಮತ್ತು ಮಾರಾಟ ಮಾಡುವುದು. ನೀವು ಇಕಾಮರ್ಸ್ ಬಳಸಿಕೊಂಡು ಸ್ಥಳೀಯ ಹಾಗೂ ಜಾಗತಿಕ ಗ್ರಾಹಕರನ್ನು ತಲುಪಬಹುದು. ಇಕಾಮರ್ಸ್ನ ಪ್ರಯೋಜನಗಳು: ವ್ಯವಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಬಹುದು, ಭೌಗೋಳಿಕ ಮಿತಿಗಳನ್ನು ಮೀರಿ ದೊಡ್ಡ ವಿಸ್ತೃತ ಮಾರುಕಟ್ಟೆಯನ್ನು ತಲುಪಬಹುದು, ಮಳಿಗೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ವೆಚ್ಚಗಳನ್ನು ಉಳಿಸಬಹುದು, ವ್ಯವಹಾರವನ್ನು 24/7 ಮಾಡಿ ಉತ್ಪನ್ನಗಳನ್ನು ಆನ್ಲೈನ್ ಮೂಲಕ ಯಾವುದೇ ಸಮಯದಲ್ಲಿ ಎಲ್ಲಿಗಾದರೂ ಮಾರಾಟ ಮಾಡಬಹುದು ಅಥವಾ ಎಲ್ಲಿಂದಲಾದರೂ ಕೊಂಡುಕೊಳ್ಳಬಹುದು. ಹಣದ ವಿನಿಮಯವು ವೇಗ ಮತ್ತು ಶೀಘ್ರವಾಗಿ ಆಗುತ್ತದೆ. ನಿಮ್ಮ ಉತ್ಪನ್ನಗಳ ಬಗ್ಗೆ ಪ್ರಚಾರ ಮಾಡಲು ಫೇಸ್ಬುಕ್ಕಿನಂತಹ ಸಾಮಾಜಿಕ ಮಾಧ್ಯಮ ಜಾಲತಾಣಗಳನ್ನು ಬಳಸಿ. ನೀವು ಇಕಾಮರ್ಸ್ ವೆಬ್ಸೈಟಿನ ಮಾರಾಟಗಾರ ಅಥವಾ ವ್ಯಾಪಾರಿಯಾಗಿ ನೋಂದಾಯಿಸುವ ಮೊದಲು ಸಿದ್ಧಪಡಿಸಿಕೊಳ್ಳಬೇಕಾಗಿರುವ ದಾಖಲೆಗಳು: ವ್ಯಾಟ್ ದಾಖಲೆಯ ಸ್ಕ್ಯಾನ್ ಪ್ರತಿ, ನಿಮ್ಮ ಪ್ಯಾನ್ ಕಾರ್ಡಿನ ಸ್ಕ್ಯಾನ್ ಪ್ರತಿ, ಟಿನ್ ಅಥವಾ ಟ್ಯಾನ್ ಸಂಖ್ಯೆಯ ಸ್ಕ್ಯಾನ್ ಪ್ರತಿ, ಬ್ಯಾಂಕ್ ಖಾತೆಯ ವಿವರಗಳು, ಬ್ಯಾಂಕ್ ಹೆಸರು, ಶಾಖೆ, IFSC ಕೋಡ್, ಕ್ಯಾನ್ಸಲ್ ಮಾಡಲಾದ ಚೆಕ್ಕಿನ ಸ್ಕ್ಯಾನ್ ಪ್ರತಿ, ವಿಳಾಸದ ಪುರಾವೆಯ ಸ್ಕ್ಯಾನ್ ಪ್ರತಿ, ಗುರುತಿನ ಪುರಾವೆಯ ಸ್ಕ್ಯಾನ್ ಪ್ರತಿ. ಈಗ ಈ ಪ್ರಕ್ರಿಯೆಯಲ್ಲಿರುವ ಹಂತಗಳಲ್ಲಿ
ಅರ್ಥ ಮಾಡಿಕೊಳ್ಳೋಣ. ಇಕಾಮರ್ಸ್ ವೆಬ್ಸೈಟಿನಲ್ಲಿ ಮಾರಾಟಗಾರ ಅಥವಾ ವ್ಯಾಪಾರಿಯಾಗಿ ನೋಂದಾಯಿಸುವುದು ಹೇಗೆ? ಇಕಾಮರ್ಸ್ ವೆಬ್ಸೈಟಿನಲ್ಲಿ ಮಾರಾಟಗಾರ ಅಥವಾ ವ್ಯಾಪಾರಿಯಾಗಿ ನೋಂದಣಿ ಮಾಡಿಕೊಳ್ಳುವ ವಿವಿಧ ಹಂತಗಳು. ನಿಮ್ಮ ಮಾರಾಟಗಾರರ ಖಾತೆಯನ್ನು ರಚಿಸಿ. ನಿಮ್ಮ ಖಾತೆಯಲ್ಲಿ ವ್ಯಾಪಾರದ ಮಾಹಿತಿಯನ್ನು ಭರ್ತಿ ಮಾಡಿ. ನಿಮ್ಮ ಖಾತೆಗೆ ಬ್ಯಾಂಕ್ ಮಾಹಿತಿಯನ್ನು ಭರ್ತಿ ಮಾಡಿ. ನಿಮ್ಮ ಖಾತೆಗೆ ಅಂಗಡಿಯ ಮಾಹಿತಿಯನ್ನು ಭರ್ತಿ ಮಾಡಿ. ನಿಮ್ಮ ಖಾತೆಯನ್ನು ನಿರ್ವಹಿಸುವಿಕೆ. ನೀವು ಆರಂಭಿಸುವ ಮೊದಲು ನಿಮ್ಮ ಇಂಟರ್ನೆಟ್ ಸಂಪರ್ಕವನ್ನು ಪರೀಕ್ಷಿಸಿ. ನಂತರ ಡೆಸ್ಕ್ಟಾಪಿನಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಗೂಗಲ್ ಕ್ರೋಮಿನಂತಹ ಬ್ರೌಸರ್ ಐಕಾನ್ಗಳನ್ನು ನೋಡಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಂಟರ್ನೆಟ್ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮಾರಾಟಗಾರ ಖಾತೆಯನ್ನು ರಚಿಸಿ. ನಾವೀಗ ಫ್ಲಿಪ್ಕಾರ್ಟಿಗೆ ಮಾರಾಟಗಾರರಾಗಿ ನೋಂದಣಿ ಮಾಡುವುದು ಹೇಗೆ ಎಂದು ಕಲಿಯೋಣ. ಅಗತ್ಯವಿರುವ URL ಟೈಪ್ ಮಾಡಿ ಆನ್ಲೈನ್ ಪೋರ್ಟಲ್ಗೆ ಹೋಗಿ. ಉದಾಹರಣೆಗೆ https://seller.flipkart.com. ನೀವೀಗ ಹೋಮ್ ಪೇಜ್ ತೆರೆದುಕೊಂಡಿರುವುದನ್ನು ನೋಡುವಿರಿ. ಮಾರಾಟಗಾರನಾಗಿ ನೋಂದಣಿ ಮಾಡಿಕೊಳ್ಳಲು ನಿಮ್ಮ ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಉದಾಹರಣೆಯಲ್ಲಿ ತೋರಿಸಿದಂತೆ ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿ. ನೀವು ಪರಿಶೀಲನೆಯ ಲಿಂಕಿನೊಂದಿಗೆ ಒಂದು ಇಮೇಲ್ ಸ್ವೀಕರಿಸಿರಿ. ನಿಮ್ಮ ಇಮೇಲ್ ಖಾತೆಗೆ ಲಾಗಿನ್ ಆಗಿ ನಿಮ್ಮ ಇಮೇಲ್ ಐಡಿಯನ್ನು ಪರಿಶೀಲಿಸಲು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಯುವರ್ ಅಕೌಂಟ್ ಎಂಬ ಹೊಸ ಪುಟ ತೆರೆದುಕೊಳ್ಳುತ್ತದೆ. ನಿಮ್ಮ ಹಿಂದಿನ ಪುಟದಿಂದ ನಿಮ್ಮ ಇಮೇಲ್ ಐಡಿ ಮತ್ತು ಫೋನ್ ಸಂಖ್ಯೆ ಪಾಪ್ಯುಲೇಟ್ ಆಗುತ್ತದೆ. ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೋರುವ ಫಾರ್ಮ್ ಒಂದನ್ನು ನೋಡುವಿರಿ. ನಿಮ್ಮ ಹೆಸರು, ಇಮೇಲ್ ವಿಳಾಸ, ಪಾಸ್ವರ್ಡ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಗಮನಿಸಿ, ನೀವು ನಿಮ್ಮ ವ್ಯವಹಾರದಲ್ಲೂ ಬಳಸಲು ಬಯಸುವ ಇಮೇಲ್ ವಿಳಾಸವನ್ನು ನೀಡುವುದನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ನಂತರ ಬದಲಾಯಿಸಲು ಸಾಧ್ಯವಿಲ್ಲ. ನೀವೀಗ 6 ಅಂಕಿಯ OTP ಅಥವಾ ಒನ್ ಟೈಮ್ ಪಾಸ್ವರ್ಡ್ ಸಂಖ್ಯೆಯನ್ನು ನಮೂದಿಸುವಂತೆ ಕೇಳುವ ಒಂದು ಬಾಕ್ಸ್ ಅನ್ನು ನೋಡುವಿರಿ. ನಿಮ್ಮ ಮೊಬೈಲಿಗೆ ಒಂದು OTP ಸಂಖ್ಯೆಯ SMS ಅನ್ನು ಕಳುಹಿಸಲಾಗುವುದು. ಬಾಕ್ಸಿನಲ್ಲಿ OTP ಸಂಖ್ಯೆಯನ್ನು ಟೈಪ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಸೆಟ್ ಯುವರ್ ಪಿಕಪ್ ಪಾಯಿಂಟ್ ಎಂಬ ಶೀರ್ಷಿಕೆಯೊಂದಿಗೆ ಒಂದು ವಿಂಡೋವನ್ನು ನೋಡುವಿರಿ. ಉದಾಹರಣೆಯಲ್ಲಿ ತೋರಿಸಿದಂತೆ ನಿಮ್ಮ ಪಿಕಪ್ ಪಾಯಿಂಟಿನಲ್ಲಿ ಫ್ಲಿಪ್ಕಾರ್ಟ್ ಸೇವೆಯು ಇದೆಯೇ ಎಂಬುದನ್ನು ಪರೀಕ್ಷಿಸಲು ನಿಮ್ಮ ಸ್ಥಳದ ಪಿನ್ ಕೋಡ್ ಅನ್ನು ಬಾಕ್ಸಿನಲ್ಲಿ ಎಂಟರ್ ಮಾಡಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ವಿತ್ ಅಸ್ ಎಂಬ ಹೊಸ ಪುಟ ತೆರೆದುಕೊಳ್ಳುತ್ತದೆ. ನಂತರದ ಸ್ಥಳಗಳನ್ನು ನಿಮ್ಮ ಪಿಕಪ್ ವಿಳಾಸದೊಂದಿಗೆ ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ನೀವೀಗ 3 ವಿಭಾಗಗಳನ್ನು ಹೊಂದಿರುವ ಪುಟವನ್ನು ನೋಡಬಹುದು. ನಿಮ್ಮ ಖಾತೆಯಲ್ಲಿ ವ್ಯವಹಾರದ ಮಾಹಿತಿಯನ್ನು ಭರ್ತಿ ಮಾಡಿ. ವ್ಯವಹಾರದ ವಿಭಾಗ, ಬ್ಯಾಂಕ್ ವಿವರಗಳು, ಅಂಗಡಿಯ ವಿವರಗಳು, ಆಡ್ ಲಿಸ್ಟಿಂಗ್ಸ್. ವ್ಯವಹಾರದ ವಿಭಾಗದ ಬಗ್ಗೆ ಇನ್ನಷ್ಟು ತಿಳಿಯೋಣ. ಉದಾಹರಣೆಯಲ್ಲಿ ತೋರಿಸಿದಂತೆ ಆಡ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವೀಗ ಬಿಸಿನೆಸ್ ಡಿಟೇಲ್ಸ್ ಎಂಬ ಒಂದು ಪಾಪ್ಅಪ್ ವಿಂಡೋವನ್ನು ನೋಡುವಿರಿ. ನಿಮ್ಮ ವ್ಯವಹಾರದ ಬಗ್ಗೆ ವಿವರಗಳನ್ನು ಅಪ್ಡೇಟ್ ಮಾಡಲು ವ್ಯವಹಾರದ ಹೆಸರಿನಂತ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ. ವ್ಯವಹಾರದ ವಿಧವನ್ನು ಭರ್ತಿ ಮಾಡಿ. ವ್ಯವಹಾರ ಮಾದರಿಯು ಒಬ್ಬರದ್ದೇ ಅಥವಾ ಒಂದು ಕಂಪನಿ ಆಗಿರಬಹುದು. ಇದು ಒಂದು ಕಂಪನಿಯಾಗಿದ್ದ ಸಂದರ್ಭದಲ್ಲಿ ನೀವು ಪ್ಯಾನ್ ಕಾರ್ಡ್ ವಿವರಗಳನ್ನು ಮತ್ತು ಅದರ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ನೀವು ಟಿನ್ ಮತ್ತು ಟ್ಯಾನ್ ದಾಖಲೆಗಳನ್ನು ಹೊಂದಿದ್ದರೆ ಅನ್ವಯವಾಗುವಂತೆ ಅವುಗಳ ಸ್ಕ್ಯಾನ್ ಪ್ರತಿಗಳನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ. ಸೇವ್ ಎಂದು ಕ್ಲಿಕ್ ಮಾಡಿ. ನಿಮ್ಮನ್ನು ಈಗ 3 ವಿಭಾಗಗಳನ್ನು ತೋರಿಸುತ್ತಿದ್ದ ಹಿಂದಿನ ಪುಟಕ್ಕೆ ಮರಳಿ ಕರೆದುಕೊಂಡು ಹೋಗಲಾಗುವುದು. ನಿಮ್ಮ ಖಾತೆಗೆ ಬ್ಯಾಂಕ್ ಮಾಹಿತಿಯನ್ನು ಭರ್ತಿ ಮಾಡಿ. ಬ್ಯಾಂಕ್ ಡಿಟೇಲ್ಸ್ನ ವಿಭಾಗದ ಅಡಿಯಲ್ಲಿ ಆಡ್ ಡಿಟೇಲ್ಸ್ ಅನ್ನು ಆಯ್ಕೆ ಮಾಡಿ. ಬ್ಯಾಂಕ್ ವಿವರಗಳ ವಿಭಾಗದಲ್ಲಿ ನೀವು ನಿಮ್ಮ ಬ್ಯಾಂಕ್ ಖಾತೆಯ ವಿವರ, ಅಕೌಂಟ್ ಸಂಖ್ಯೆ
ಐಎಫ್ಎಸ್ಸಿ ಕೋಡ್ ನೀಡಬೇಕು ಮತ್ತು ಕ್ಯಾನ್ಸಲ್ ಮಾಡಲಾದ ಚೆಕ್ಕಿನ ಸ್ಕ್ಯಾನ್ ಪ್ರತಿ ಮತ್ತು ವಿಳಾಸದ ಪುರಾವೆಯನ್ನು ಅಪ್ಲೋಡ್ ಮಾಡಬೇಕು. ಬ್ಯಾಂಕ್ ವಿವರಗಳನ್ನು ನಮೂದಿಸಿದಾಗ ಒಂದು ಸಣ್ಣ ಮೊತ್ತವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುವುದು. ಒಮ್ಮೆ ನೀವು ಈ ಮೊತ್ತವನ್ನು ಸ್ವೀಕರಿಸಿದರೆ ನಂತರ ನೀವು ಉದಾಹರಣೆಯಲ್ಲಿ ತೋರಿಸಿದಂತೆ ವೆರಿಫೈ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಬಾಕ್ಸಿನಲ್ಲಿ ಮಾದರಿ ಮೊತ್ತವನ್ನು ನಮೂದಿಸಿ. ನಿಮ್ಮನ್ನು ಈಗ ಮೂರು ವಿಭಾಗಗಳನ್ನು ತೋರಿಸುತ್ತಿದ್ದ ಹಿಂದಿನ ಪುಟಕ್ಕೆ ಮರಳಿ ಕರೆದುಕೊಂಡು ಹೋಗಲಾಗುವುದು. ನಿಮ್ಮ ಖಾತೆಗೆ ಅಂಗಡಿಯ ಮಾಹಿತಿಯನ್ನು ಭರ್ತಿ ಮಾಡಿ. ಈಗ ಬಾಕಿ ಇರುವ ಕೊನೆಯ ವಿಭಾಗವನ್ನು ಭರ್ತಿ ಮಾಡೋಣ. ಅದು ಸ್ಟೋರ್ ಡೀಟೇಲ್ಸ್ ಸೆಕ್ಷನ್. ಅಂಗಡಿ ವಿವರಗಳ ವಿಭಾಗದಲ್ಲಿ ನೀವು ನಿಮ್ಮ ಅಂಗಡಿಯ ಹೆಸರು, ಅಂಗಡಿಯ ವಿವರ ಇತ್ಯಾದಿಗಳನ್ನು ತುಂಬಬೇಕು. ಆಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವೀಗ ಅಪ್ಡೇಟ್ ಸ್ಟೋರ್ ಡೀಟೇಲ್ಸ್ ಎಂಬ ಒಂದು ಪಾಪ್ಅಪ್ ವಿಂಡೋವನ್ನು ನೋಡುವಿರಿ. ಡಿಸ್ಪ್ಲೇ ನೇಮ್ ಆಫ್ ಯುವರ್ ಆನ್ಲೈನ್ ಸ್ಟೋರ್ ಎಂಬ ನಿಮ್ಮ ಮಾಹಿತಿಯನ್ನು ಭರ್ತಿ ಮಾಡುವಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಕಾಮರ್ಸ್ ವೇದಿಕೆ ನಿಮ್ಮನ್ನು ಉತ್ತಮವಾಗಿ ಗುರುತಿಸಲು ನೆರವಾಗುವಂತೆ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ. ನಿಮ್ಮ ಖಾತೆಗೆ ಉತ್ಪನ್ನ ಪಟ್ಟಿಗಳನ್ನು ಸೇರಿಸಲು ಆರಂಭಿಸಬಹುದು. ನಿಮ್ಮ ಖಾತೆ ಒಮ್ಮೆ ಸಕ್ರಿಯಗೊಂಡಲ್ಲಿ ನಿಮ್ಮ ಉತ್ಪನ್ನಗಳ ಪಟ್ಟಿಗಳು ಕಾಣಿಸುತ್ತವೆ. ನಿಮ್ಮ ಖಾತೆಯನ್ನು ನಿರ್ವಹಿಸುವಿಕೆ. ನೀವು ಈಗ ವೆಲ್ಕಮ್ ಪೇಜ್ ಅನ್ನು ನೋಡುವಿರಿ. ಈ ಪುಟದಲ್ಲಿ ನೀವು ಉತ್ಪನ್ನಗಳನ್ನು ಪಟ್ಟಿ ಮಾಡುವುದು, ನಿಮ್ಮ ಆರ್ಡರ್ಗಳನ್ನು ನಿರ್ವಹಿಸುವುದು ಹೇಗೆ ಮತ್ತು ರಿಟರ್ನ್ಸ್ ಮತ್ತು ಪೇಮೆಂಟ್ಸ್ ಬಗೆಗಿನ ನೀತಿಗಳನ್ನು ಅರ್ಥ ಮಾಡಿಕೊಳ್ಳಲು ತರಬೇತಿ ವಿಷಯವನ್ನು ಬ್ರೌಸ್ ಮಾಡಬಹುದು. ಲೈವ್ ಆಗಲು ನಿಮ್ಮ ಪ್ರೊಫೈಲ್ ಅನ್ನು ಪೂರ್ಣಗೊಳಿಸಿ. ನಿಮ್ಮ ಹೆಸರಿನ ಮೇಲೆ ಕರ್ಸರ್ ಅನ್ನು ಸರಿಸಿದಾಗ ನೀವು ಒಂದು ಡ್ರಾಪ್ ಡೌನ್ ನೋಡುವಿರಿ. ನಿಮ್ಮ ವಿವರಗಳನ್ನು ಸಂಪಾದಿಸಲು ಅಥವಾ ನಿಮ್ಮ ಫೋನ್ ಸಂಖ್ಯೆಯನ್ನು ಪರಿಶೀಲಿಸಲು ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅಗತ್ಯವಿದ್ದಾಗಲೆಲ್ಲ ನಿಮ್ಮ ಖಾತೆಯನ್ನು ಸ್ಕ್ರೀನ್ ಮೇಲೆಯೇ ನೀವು ಎಡಿಟ್ ಮಾಡಬಹುದು. ಅಕೌಂಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಪುಟದಲ್ಲಿ ಖಾತೆಯನ್ನು ಸಕ್ರಿಯಗೊಳಿಸುವ ಮುನ್ನ ನೀವು ಡಿಸ್ಪ್ಲೇ ಹೆಸರನ್ನು ಮತ್ತು ಪಾಸ್ವರ್ಡ್ ಅನ್ನು ಎಡಿಟ್ ಮಾಡಬಹುದು. ನಂತರ ಬದಲಾಯಿಸಲು ನೀವು ಸೆಲ್ಲರ್ ಸಪೋರ್ಟಿನೊಂದಿಗೆ ಸಂಪರ್ಕದಲ್ಲಿರಬೇಕಾಗುತ್ತದೆ. ಅಂತಿಮ ದೃಢೀಕರಣ ಮತ್ತು ಅನುಮೋದನೆಗಾಗಿ ನೀವು ಕನಿಷ್ಠ 7 ದಿನಗಳವರೆಗೆ ಕಾಯಬೇಕಾಗುತ್ತದೆ. ನೀವು ಭರಿಸಬೇಕಾದ ಇತರ ಕೆಲವು ಶುಲ್ಕಗಳಿವೆ. ಮಾರಾಟದ ಕಮಿಷನ್, ಶಿಪ್ಪಿಂಗ್ ಶುಲ್ಕಗಳು, ಸೇವಾ ತೆರಿಗೆ, ಪಿಕಪ್ ಮತ್ತು ಪಾವತಿ. ಪಿಕಪ್ ಮಾಡುವ ಹಾಗೂ ಡೆಲಿವರಿ ನೀಡುವ ಸೌಲಭ್ಯಗಳನ್ನು ಇಕಾಮರ್ಸ್ ಕಂಪನಿ ಸ್ವತಃ ತಾನೇ ನಿರ್ವಹಿಸುತ್ತದೆ. ನೀವು ನಿಮ್ಮ ಉತ್ಪನ್ನವನ್ನು ಪ್ಯಾಕ್ ಮಾಡಿ ಶಿಪ್ಪಿಂಗಿಗೆ ಸಿದ್ಧವಾಗಿಟ್ಟುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಮಾರಾಟಗಾರರು ಸಾಮಾನ್ಯವಾಗಿ 5-7 ದಿನಗಳ ಒಳಗೆ NEFTಯ ಮೂಲಕ ಹಣ ಪಡೆಯುತ್ತಾರೆ. ಈಗ ಒಮ್ಮೆ ಪುನರಾವಲೋಕಿಸೋಣ. ನಾವು ಇಲ್ಲಿಯವರೆಗೆ ಕೆಳಗಿನವುಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ವ್ಯವಹಾರದಲ್ಲಿ ಕಂಪ್ಯೂಟರ್ಗಳ ಪಾತ್ರ, ಇಕಾಮರ್ಸ್ ಬಗ್ಗೆ ಪರಿಚಯ, ಇಕಾಮರ್ಸ್ನ ಪ್ರಯೋಜನಗಳು, ಇಕಾಮರ್ಸ್ ಸೈಟಿನಲ್ಲಿ ನೋಂದಣಿ ಮಾಡುವುದು ಹೇಗೆ. ಅಭಿನಂದನೆಗಳು. ಈಗ ನೀವು ಇಕಾಮರ್ಸ್ ವೆಬ್ಸೈಟ್ನಲ್ಲಿ ಮಾರಾಟಗಾರನಾಗಿ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಎಂದು ಅರ್ಥ ಮಾಡಿಕೊಂಡು ಕಲಿತಿರುವಿರಿ. ನೀವು ಗಮನಿಸಿದಂತೆ ಇದು ಕಷ್ಟವೇನಲ್ಲ. ಮನೆಗೆ ಒಂದು ಕಂಪ್ಯೂಟರ್ ತನ್ನಿ, ಸ್ಮಾರ್ಟ್ ಆಗಿರಿ ಮತ್ತು ಸಂಪರ್ಕ ಹೊಂದಿರಿ. ನೀವು ನಮ್ಮ ವಿಡಿಯೋವನ್ನು ವೀಕ್ಷಿಸಿ ಸಂತಸಗೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಧನ್ಯವಾದಗಳು.